ಸ್ನೇಹಿತರೆ, ಈ ದಿನಕ್ಕೆ ಸ್ವಾಗತ. ಈ ದೇಶಕ್ಕೆ ಅನೇಕ ಅನಿಷ್ಟ ಪದ್ಧತಿಗಳು ಅಂಟಿಕೊಂಡಿದ್ದಾವೆ. ಅದರಲ್ಲಿ ಭೂಗತ ಲೋಕದ ಬೆಟ್ಟಿಂಗ್ ಅಥವಾ ಜೂಜ್ ಕೂಡ ಒಂದು. ಇದರಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ, ಕೊಲೆಗಳಾಗಿದ್ದಾವೆ, ಹಾಗೆ ಇನ್ನೂ ಅನೇಕ ರೀತಿಯ ಸಂಗತಿಗಳು ನಡೆದೋಗಿದ್ದಾವೆ. ಆದರೆ ಈ ಜೂಜಿಗೂ ಒಂದು ಇತಿಹಾಸ ಇದೆಯಂತೆ. ಒಂದು ಸಣ್ಣ ಸಂತೆ ಅಥವಾ ಮಾರುಕಟ್ಟೆನಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳಿಂದ ಈ ಜೂಜು ಶುರುವಾಯಿತು ಅಂತ ಹೇಳ್ತಾರೆ. ಅಂತಹ ಜೂಜುಗಳಲ್ಲೊಂದು ಈ ಸಟ್ಟ ಬಜಾರ್. ಈ ಸಟ್ಟ ಬಜಾರ್ ಒಂದು ರೀತಿ ಮಾಯಾಲೋಕ. ಇಷ್ಟು ದಿನ ಕ್ರಿಕೆಟ್ ಬೆಟ್ಟಿಂಗ್ಗಳಲ್ಲಿ ಸದ್ದು ಮಾಡ್ತಾ ಇತ್ತು. ಆದರೆ ಈಗ ಲೋಕಸಭಾ ಚುನಾವಣೆಗಳಲ್ಲಿ ಯಾರು ಹೆಚ್ಚು ಸೀಟ್ಗಳನ್ನು ತೆಗೆದುಕೊಂಡು ಅಧಿಕಾರ ಹಿಡಿತಾರೆ ಅಂತ ಕೆಲವು ಅಂಕಿಅಂಶಗಳನ್ನು ತನ್ನ ಮಾರುಕಟ್ಟೆಗೆ ಬಿಟ್ಬಿಟ್ಟಿದೆ. ಈ ಸಂಖ್ಯೆಗಳ ಮೇಲೆ ಬೆಟ್ಟಿಂಗ್ ಬಜಾರ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ದಿನನಿತ್ಯ ನಾವುಗಳು ಇದನ್ನು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಆದರೆ ಈ ಅಂಕಿಅಂಶಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಸಟ್ಟ ಬಜಾರ್ನ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಂಬರೋಣ. ಏನಿದು ಸಟ್ಟ ಬಜಾರ್ ಅಂದರೆ? ಹಿಂದಿಯಲ್ಲಿ ಸಟ್ಟ ಅಥವಾ ಸತ್ತ ಬಜಾರ್ ಅಂದರೆ ಬೆಟ್ಟಿಂಗ್ ಮಾರುಕಟ್ಟೆ ಅಂತ ಅರ್ಥ. ಪರಸ್ಪರ ಒಪ್ಪಿಗೆ ಮೇಲೆ ನಡೆಯೋ ಅಕ್ರಮ ಹಣಕಾಸಿನ ಆಟ ಇದು. ರಾಜಸ್ಥಾನದ ಜೋಧ್ಪುರದಿಂದ ಸುಮಾರು 164 ಕಿಲೋಮೀಟರ್ ದೂರದಲ್ಲಿರೋ ಫಲೋಡಿ ನಗರದ ಮಾರುಕಟ್ಟೆಯಲ್ಲಿ ಈ ಬಾಜಿ ಕಟ್ಟುವ ಆಟ ಶುರುವಾಯಿತು ಅಂತ ಹೇಳ್ತಾರೆ. ಈ ಬೆಟ್ಟಿಂಗ್ ಮಾರುಕಟ್ಟೆಗೆ 100 ವರ್ಷದ ಇತಿಹಾಸ ಬೇರೆ ಇದೆಯಂತೆ. ಫಲೋಡಿ ಪಟ್ಟಣದ ಮಾರುಕಟ್ಟೆಗೆ ಎಲ್ಲಿಂದಲೋ ಬರ್ತಾ ಇದ್ದ ಅನೇಕ ಸರಕುಗಳನ್ನು ಕೆಲವೇ ಕೆಲವು ಮಂದಿ ಮೊದಲೇ ಅಂದಾಜಿಸಿ ಅದನ್ನು ಬುಕ್ಕಿಂಗ್ ಮಾಡ್ತಾ ಇದ್ರಂತೆ. ಈ ಕಡೆ ಮಾರುಕಟ್ಟೆ ವ್ಯಾಪಾರಿಗಳ ಜೊತೆಗೆ ಅಲ್ಲಿ ಮಾಡಿರೋ ಬುಕ್ಕಿಂಗ್ ದರಕ್ಕಿಂತ ಹೆಚ್ಚಾಗಿ ಹಣವನ್ನು ಪಡ್ಕೊಂಡು ಸರಕುಗಳ ಮಾಲೀಕನಿಗೂ ಮಾರುಕಟ್ಟೆಯ ವ್ಯಾಪಾರಿಗೂ ಗೊತ್ತಾಗದೆ ಇರೋ ರೀತಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ರಂತೆ. ಸಟ್ಟ ಬಜಾರ್ನಲ್ಲಿ ಖಾನಾ ಮತ್ತು ಲಗಾನಾ ಎನ್ನುವ ಪದಗಳು ಈಗಲೂ ಹೆಚ್ಚು ಚಾಲ್ತಿಯಲ್ಲಿದ್ದಾವೆ. ಖಾನಾ ಗೆಲ್ಲುವ ಪ್ರಮಾಣ ಕಡಿಮೆ ಇರುವ ಬೆಟ್ಗಳಾದರೆ ಲಗಾನ ಖಚಿತವಾಗಿ ಗೆಲ್ಲಲೇಬಹುದಾದ ಉತ್ತಮ ಅವಕಾಶಗಳ ಬೆಟ್ಟಿಂಗ್ಗಳಾಗಿದ್ದಾವೆ ಅಂತ ಅಲ್ಲಿನವರ ನಂಬಿಕೆ. ಇದು ಬರ್ತಾ ಬರ್ತಾ ಫರೋಡಿ ನಗರದಲ್ಲಿ ಮಳೆ ಯಾವಾಗ ಬರಬಹುದು, ಕುಸ್ತಿ ಕ್ರೀಡೆಗಳಲ್ಲಿ ಯಾರು ಗೆಲ್ಲಬಹುದು, ಈ ಥರದ ಕೆಲವು ಆಟಗಳನ್ನು ಇಟ್ಕೊಂಡು ಅಲ್ಲಿನವರು ದುಡ್ಡು, ಆಸ್ತಿ ಪಾಸ್ತಿಗಳು ಮತ್ತು ಸಂಪತ್ತುಗಳನ್ನು ಮತ್ತು ಆಗಾಗ್ಗೆ ಜಾನುವಾರುಗಳನ್ನು ಕೂಡ ಕಟ್ತಾ ಇದ್ರಂತೆ. ಮುಂದೆ ಇದು ಅಗಾಧವಾಗಿ ಬೆಳೀತಾ ಚುನಾವಣೆಗಳಲ್ಲಿ ಯಾರು ಗೆಲ್ಲಬಹುದು, ಶೇರ್ ಮಾರ್ಕೆಟ್ನಲ್ಲಿ ಯಾವ ಶೇರ್ಗಳು ಮೇಲೆ ಹೋಗ್ತವೆ ಮತ್ತು ಕ್ರೀಡಾ ಪಂದ್ಯಗಳಲ್ಲಿ ಯಾರು ಗೆಲ್ಲಬಹುದು ಮತ್ತು ಸೋಲ್ಬೋದು, ಹೀಗೆ ಅನೇಕ ವಿಷಯಗಳ ಮೇಲೆ ಬೆಟ್ಟಿಂಗ್ಗಳು ಇವಾಗಲೂ ಕೂಡ ಚಾಲ್ತಿಯಲ್ಲಿ ನಡ್ಕೊಂಬರ್ತಾ ಇದೆ. ಸರ್ಕಾರ ಈ ಸತ್ತ ಬಜಾರ್ ಮಾರುಕಟ್ಟೆಯನ್ನು ಬ್ಯಾನ್ ಮಾಡಿದರೂ ಕೂಡ ಗೌಪ್ಯವಾಗಿ ಇದರ ಬೇರುಗಳು ಬಲಪಡಿಸ್ಕೊಂಡ್ಬಿಟ್ಟಿದ್ದಾವೆ. ನಿಖರ ಭವಿಷ್ಯಕ್ಕೆ ಹೆಸರುವಾಸಿ ಈ ಸಟ್ಟ ಬಜಾರ್. ಸಟ್ಟ ಬಜಾರ್ನ ಭವಿಷ್ಯಗಳು ವೈಜ್ಞಾನಿಕ ಅಂಕಿಅಂಶಗಳಿಗೆ ದೂರ ಇದ್ದರೂ ಕೂಡ ಇವರು ಕೊಡೋ ನಂಬರ್ಗಳ ಸನಿಹಕ್ಕೆ ಸೋಲು ಗೆಲುವುಗಳು ಬಂದು ನಿಲ್ಲೋದು ಒಂದು ರೀತಿ ಕಾಕತಾಳೀಯ. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿರೋ ಅಭ್ಯರ್ಥಿಗಳ ಹಿನ್ನೆಲೆಗಳು, ಜನಮನ್ನಣೆ, ಆರ್ಥಿಕ ಸ್ಥಿತಿಗಳು, ಹೀಗೆ ಎಲ್ಲವನ್ನೂ ತಿಳಿದುಕೊಂಡು ಅದರ ಆಧಾರದ ಮೇಲೆ ಬಾಜಿಗಳನ್ನು ಕಟ್ತಾ ಇರ್ತಾರೆ. ಈ ಬಾಜಿಕೋರರ ಲೆಕ್ಕಾಚಾರಗಳು ಕೇವಲ ಚುನಾವಣಾ ಸ್ಪರ್ಧಿಗಳ ಮೇಲೆ ಮಾತ್ರ ಇರೋದಿಲ್ಲ, ಪಕ್ಷಗಳ ಮೇಲೂ ಕೂಡ ಇವರು ನಿಗಾ ಇರುತ್ತೆ. ಪಕ್ಷಗಳ ದಕ್ಷತೆ, ಆರ್ಥಿಕ ಸ್ಥಿತಿಗಳು, ಮುಂದಾಳುಗಳ ನಡವಳಿಕೆಗಳು, ಪಕ್ಷ ಹಾಗೂ ಜನಬೆಂಬಲ, ಹೀಗೆ ಅನೇಕ ನೋಟಗಳಿಂದ ತಮ್ಮ ಅಭಿಪ್ರಾಯಗಳನ್ನು ನಿರಂತರವಾಗಿ ಸತ್ತಾ ಬಜಾರ್ ಬೆಟ್ಟಿಂಗ್ದಾರರು ರೂಪಿಸ್ತಾ ಇರ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP 300 ಸೀಟ್ಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿತ್ತು ಸಟ್ಟಾ ಬಜಾರ್. ಕೊನೆಗೆ ಇದರ ಮಾತು ಹೆಚ್ಚು ಕಮ್ಮಿ ನಿಜ ಆಗಿತ್ತು. ಅದೇ ರೀತಿ ಈ ಬಾರಿ ಚುನಾವಣೆಯಲ್ಲಿ ಮೊದಲ 4 ಹಂತದಲ್ಲಿ NDA ಪಕ್ಷಗಳು ಸರ್ಕಾರ ಮಾಡ್ತವೆ ಅಂತ ಈ ಸಟ್ಟ ಬಜಾರ್ ಭವಿಷ್ಯ ನುಡಿದಿತ್ತು. ಈಗ NDA ಕೇವಲ 195 ಸೀಟ್ಗಳನ್ನು ತಗೊಳತ್ತೆ, ಹಾಗೆ ಇಂಡಿಯಾ ಒಕ್ಕೂಟ ಪಕ್ಷಗಳು 348 ಸೀಟ್ಗಳನ್ನು ಗೆದ್ದು ಅಧಿಕಾರ ಹಿಡಿಯತ್ತೆ ಅಂತ ತನ್ನ ಭವಿಷ್ಯವನ್ನು ನುಡಿದಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಇಂಡಿಯಾ 30 ಸೀಟ್ಗಳನ್ನು ತೆಗೆದುಕೊಂಡ್ರೆ NDA ಕೇವಲ 18 ಸೀಟ್ಗಳನ್ನು ತಕ್ಕೊಳತ್ತೆ. ಹಾಗೆ ರಾಜಸ್ಥಾನದಲ್ಲಿ 10 ಸೀಟ್ಗಳನ್ನು ಇಂಡಿಯಾ ತೆಗೆದುಕೊಂಡ್ರೆ NDA ಕೇವಲ 15 ಸೀಟ್ಗಳನ್ನು ಪಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ 38 ಸೀಟ್ಗಳನ್ನು ತೆಗೆದುಕೊಂಡ್ರೆ NDA 42 ಸೀಟ್ ಗೆಲ್ಲಬಹುದು ಅಂತ ಅಂದಾಜು ಮಾಡ್ತಾ ಇದೆ. ದೆಹಲಿನಲ್ಲಿ ಇಂಡಿಯಾ 3 ಸೀಟು ಮತ್ತು NDA 4 ಸೀಟು, ಹರಿಯಾಣದಲ್ಲಿ ಇಂಡಿಯಾ 5 ಸೀಟು, NDA 5 ಸೀಟು, ಪಂಜಾಬ್ನಲ್ಲಿ ಇಂಡಿಯಾ 12 ಸೀಟು, NDA ಕೇವಲ 1 ಸೀಟ್ಗಳನ್ನು ಗೆಲ್ಲಬಹುದು ಅಂತ ತಮ್ಮ ಅಭಿಪ್ರಾಯವನ್ನು ರೂಪಿಸಿದೆ. ಏನೇ ಆಗಲಿ, ಮೊದಲೇ ಹೇಳ್ದಂಗೆ ಇದು ವೈಜ್ಞಾನಿಕ ಅಂಕಿಅಂಶಗಳಂತೂ ಅಲ್ವೇ ಅಲ್ಲ. ಬೆಟ್ಟಿಂಗ್ ಲೋಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡೆ ಅಷ್ಟೇ. ಬೆಟ್ಟಿಂಗ್ ಆಡೋದು ಅಪರಾಧ, ಈ ಥರದ ಅನಿಷ್ಟ ಪದ್ಧತಿಗಳಿಂದ ದೂರ ಇರಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.